ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಾಫಿಟ್ ಇರುವಂಥ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮೊದಲು ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಯಾವುದು ಈ ಬಿಸ್ನೆಸ್ ಅಂತಂದರೆ ನರ್ಸರಿ ಟ್ರೈ ಮೇಕಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಟ್ರೈಗಳಿಗೆ ಅಂದರೆ ನರ್ಸರಿ ಟ್ರೈಗಳಿಗೆ ತುಂಬಾ ಬೇಡಿಕೆ ಇದೆ ಅದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವುದು ಹೇಗೆ ಇನ್ನು ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ ತಿಳಿಸಿಕೊಡ್ತೇನೆ ಆನಂತರದಲ್ಲಿ ಮಷಿನ್ ಎಲ್ಲಿ ಸಿಗುತ್ತದೆ ಅಂತ ತಿಳಿಸಿಕೊಡ್ತೇನೆ ಹಾಗೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತದೆ ಅಂತ ತಿಳಿಸಿಕೊಡ್ತೇನೆ ಇನ್ನು ಲಾಭ ಎಷ್ಟು ಗಳಿಸಬಹುದು ಅಂತ ನಾನು ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈ ಮಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ನೊಂದಿಗೆ ನೋಡೋಣ ಈ ಮಷಿನ್ಗಳಲ್ಲಿ ಸಾಕಷ್ಟು ಟೈಪ್ ನೀವು ನೋಡ್ತೀರಾ ಒಂದೊಂದು ಕಂಪನಿ ಮಷಿನ್ ಕೂಡ ಒಂದೊಂದು ಬೆಲೆ ಇದೆ ಆದ್ದರಿಂದ ನಿಮಗೆ ಎಷ್ಟು ಬಂಡವಾಳದ ಮಷಿನ್ ಬೇಕು ನಿಮ್ಮ ಹತ್ರ ಎಷ್ಟು ಬಂಡವಾಳ ಇದೆ ಅನ್ನುವುದರ ಮೇಲೆ ನೀವು ಮಷೀನ್ ಖರೀದಿ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ನೋಡಿ ಫ್ರೆಂಡ್ ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ ಈ ಟೈಪ್ಸ್ ಆಗಿ ಮಷಿನ್ ಬರುತ್ತೆ ಇದೇ ರೀತಿ ನೀವು ಸಾಕಷ್ಟು ಕಂಪ್ನಿಗಳ ಮಷಿನ್ ಕೂಡ ನೋಡ್ತೀರಾ ಹಾಗೆ ಇದು ಒಂದು ಟೈಪ್ಸ್ ಮಷೀನ್ ಆಗಿದೆ ಇದೇ ರೀತಿ ನೀವು ಬೇರೆ ಬೇರೆ ಕಂಪನಿ ಮಷೀನು ಹಾಗೆ ಬೇರೆ ಬೇರೆ ಒಂದು ಕಾನ್ಫಿಗ್ರೇಷನ್ ಇರುವಂಥ ಮಷಿನ್ ಕೂಡ ಆನ್ಲೈನಲ್ಲಿ ಲಭ್ಯವಿದ್ದಾವೆ ನೋಡಿ ಈ ಟೈಪ್ಸ್ ಆಗಿ ಅದು ಹೇಳಿ ಪ್ರೆಸ್ ಆಗುತ್ತೆ ನೋಡಿ ಈ ರೀತಿ ಪ್ರೆಸ್ ಆಗುವುದರಿಂದ ನೋಡಿ ಈ ಟೈಪ್ಸ್ ಪ್ರೆಸ್ ಆಗುತ್ತೆ ನೋಡಿ ಹೀಗೆ ಆಗಿ ಅದು ಔಟ್ಪುಟ್ ಆಗುತ್ತೆ ನೋಡಿ ಈ ಟೈಪ್ಸ್ ಬರುತ್ತೆ ನೋಡಿ ಒಂದೊಂದು ಟ್ರೈಸ್ ಕೂಡ ಹೀಗೆ ಪ್ರೆಸ್ಸಿಂಗ್ ಆಗ್ತಾ ಇರುತ್ತೆ ಯಾವ ಸೈಜ್ ಬೇಕೋ ಹಾಗೆ ನೀವು ಫಿಕ್ಸ್ ಮಾಡ್ಕೋಬೋದು ಇನ್ನು ಫ್ರೆಂಡ್ಸ್ ನರ್ಸರಿ ಟ್ರೈ ಇದರ ಉಪಯೋಗ ಬಗ್ಗೆ ನೋಡೋದಾದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ನರ್ಸರಿಗಳಲ್ಲಿ ಪಾಲಿಥೀನ್ ಕವರ್ ಬದಲು ಈ ಟ್ರೈಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ ಹಾಗೆ ರೈತರು ಕೂಡ ಈ ಒಂದು ಟ್ರೈಗಳನ್ನು ಅವರ ಒಂದು ಸಸಿಗಳನ್ನು ನಾಟಿ ಮಾಡುವುದಿರ್ಬೋದು ಬೀಜ ಬಿತ್ತನೆ ಮಾಡೋದಿರ್ಬೋದು ಹೀಗೆ ಇದಕ್ಕೆ ಹೆಚ್ಚಾಗಿ ಈ ಟ್ರೈಗಳನ್ನೇ ಬಳಸುವುದರಿಂದ ಇದಕ್ಕೆ ಯಾವತ್ತು ಡಿಮ್ಯಾಂಡ್ ಕೂಡ ಕಡಿಮೆ ಆಗುವುದಿಲ್ಲ ಆದ್ದರಿಂದ ನೀವು ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದರೆ ನೀವು ಕೂಡ ಹೆಚ್ಚು ಲಾಭವನ್ನು ಈ ಬಿಸ್ನೆಸ್ಸಲ್ಲಿ ಖಂಡಿತ ಮಾಡ್ಬೋದು ಹಾಗೆ ಎಷ್ಟು ಬಂಡವಾಳ ಬೇಕಾಗಬಹುದು ಅಂತ ನೋಡೋದಾದರೆ ಮಷೀನನ್ನು ಖರೀದಿ ಮಾಡಲು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಆಗುತ್ತೆ ಅಂದರೆ ಒಂದೊಂದು ಕಂಪನಿ ಮಷಿನ್ ಒಂದೊಂದು ಬೆಲೆ ಇರುತ್ತೆ ಆದ್ದರಿಂದ ನಿಮಗೆ ಎಷ್ಟು ಬಂಡವಾಳದ ಮಷಿನ್ ಬೇಕು ಅನ್ನೋದ್ರ ಮೇಲೆ ನೀವು ಮಷಿನ್ ಖರೀದಿ ಮಾಡ್ಬೋದು ಹಾಗೆ ರಾ ಮೆಟೀರಿಯಲ್ಗೆ ಪ್ರಾರಂಭದಲ್ಲಿ ಮೂವತ್ತು ಸಾವಿರ ಹಾಗೆ ಇತರ ಖರ್ಚು ಇಪ್ಪತ್ತು ಸಾವಿರ ಒಟ್ಟು ಐದು ಲಕ್ಷ ಇರಬೇಕಾಗತ್ತೆ ಇಷ್ಟು ಇದ್ದರೆ ನೀವು ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ಹಾಗೆ ಈ ಮಷಿನ್ ಎಲ್ಲಿ ಸಿಗುತ್ತೆ ಹಾಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ನಾನು ಕೊನೆಯಲ್ಲಿ ತಿಳಿಸುತ್ತೇನೆ ಹಾಗೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ನರ್ಸರಿ ಸೇರಿದಂತೆ ಹಾರ್ಡ್ವೇರ್ ಅಂಗಡಿಗಳಿಗೆ ಹಾಗೆ ರೈತರಿಗೆ ನೀವು ನೇರವಾಗಿ ಮಾರಾಟ ಮಾಡ್ಬೋದು ಅಷ್ಟೇ ಅಲ್ಲದೆ ಆನ್ಲೈನಲ್ಲೂ ಕೂಡ ನೀವು ಪ್ರಾಡಕ್ಟು ಲೀಸ್ಟ್ ಮಾಡಿ ಅಲ್ಲಿಯೂ ಕೂಡ ನೀವು ಸೇಲ್ ಮಾಡಬಹುದು ಇನ್ನು ಎಷ್ಟು ಲಾಭ ಗಳಿಸಬಹುದು ಅಂತ ನೋಡೋದಾದರೆ ನಿಮಗೆ ಗೊತ್ತಿರುವ ಹಾಗೆ ಮಾರ್ಕೆಟ್ನಲ್ಲಿ ಒಂದು ಟ್ರೈಗೆ ಐವತ್ತರಿಂದ ಅರವತ್ತು ರೂಪಾಯಿ ಬೆಲೆ ಇದೆ ಒಂದು ಟ್ರೈನ ಐವತ್ತು ರೂಪಾಯಿಗೆ ಮಾರಾಟ ಮಾಡಿದರೆ ಒಂದು ಕೆ ಜಿಗೆ ನೂರು ರೂಪಾಯಿ ಅಂದರೆ ಹತ್ತು ಟ್ರೈಗೆ ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ನೀವು ರಾ ಮೆಟೀರಿಯಲ್ ಖರ್ಚು ಸೇರಿದಂತೆ ವಿದ್ಯುತ್ ಬಿಲ್ ಇತರೆ ಖರ್ಚು ಅಂತ ಇಪ್ಪತ್ತು ರೂಪಾಯಿ ಕಳೆದ್ರೂ ಕೂಡ ನಿಮಗೆ ಒಂದು ಟ್ರೈ ಮೇಲೆ ಮೂವತ್ತು ರೂಪಾಯಿ ಲಾಭ ಸಿಗುತ್ತೆ ಅಂದರೆ ಮೂವತ್ತು ರೂಪಾಯಿ ಪ್ರಾಫಿಟ್ಟು ನಿಮಗೆ ಸಿಗುತ್ತೆ ಅಂದರೆ ಒಂದು ದಿನದಲ್ಲಿ ಟ್ರೈ ಟ್ರೈಯನ್ನು ತಯಾರಿಸಿ ಮಾರಾಟ ಮಾಡಿದರೆ ಹದಿನೈದು ಸಾವಿರ ರೂಪಾಯಿವರೆಗೆ ಲಾಭವನ್ನು ಗಳಿಸ್ಬೋದು ಇಷ್ಟು ಪ್ರಾಫಿಟ್ ಇದೆ ನೀವು ಇದರ ಬಗ್ಗೆ ಮಾರ್ಕೆಟ್ ಬಗ್ಗೆ ಹಾಗೆ ಈ ಮಷಿನ್ ಬಗ್ಗೆ ಹೀಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವು ಈ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕಾಗುತ್ತೆ ಮಷಿನ್ ಮತ್ತೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತವೆ ಅಂತ ನೋಡೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೇನೆ ನೀವು ಆ ಡಿಸ್ಟ್ರಿಬ್ಯೂಟರ್ ನ ಕಾಂಟಾಕ್ಟ್ ಮಾಡಿ ಮಷೀನ್ ಅನ್ನು ಖರೀದಿ ಮಾಡಬಹುದು ಹಾಗೆ ರಾ ಮೆಟೀರಿಯಲ್ ಕೂಡ ಅವರ ಹತ್ರ ಖರೀದಿ ಮಾಡಬಹುದು ಹಾಗೆ ಅವರೇ ಹೇಗೆ ಮಾಡುವುದು ಅಂತ ಟ್ರೈನಿಂಗ್ ಕೂಡ ಕೊಡುತ್ತಾರೆ ನೀವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಬಹುದು ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಈ ಬಿಸ್ನೆಸ್ ಟಿಪ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬಿಸ್ನೆಸ್ ಟಿಪ್ಸ್ನೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು